ಪ್ರಾಪರ್ಟೀಸ್ ಇನ್ ಮೈಸೂರ್. ಇದು 16 ಎಕರೆ ತೋಟ ಇದು. ಇದು ಅರ್ಧ ಟಾರ್ ರೋಡ್ ಇದೆ, ಅರ್ಧ ಮಡ್ ರೋಡ್ ಇದೆ. ಆದರೆ ಅಗಲ ರೋಡು ಸುಮಾರೊಂದು 1 ಫರ್ಲಾಂಗ್ ಅಷ್ಟು ಅಗಲ ಇದೆ ರೋಡಿ. ಇದು ವಿಡ್ತ್. ಇದರಲ್ಲಿ 5 ಬೋರ್ವೆಲ್ ಇತ್ತು, ಒಂದು ತೆಗೆದು ಮಡಗ್ಬಿಟ್ಟಿದ್ದಾರೆ. ಯಾಕಂದರೆ 3 ಬೋರ್ವೆಲಲ್ಲೇ ಬೇಕಾದಷ್ಟೇ ನೀರಿದೆ. ಸೊ ಡ್ರಿಪ್ ಎಲ್ಲ ಮಾಡಿದ್ದಾರೆ, ಸೋಲಾರ್ ಫಿನ್ಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಒಂದು 800 ರಿಂದ 900 ಅಷ್ಟು ತೆಂಗಿನ ಮರ ಇದೆ. ಎಲ್ಲ ಫಲ ಕೊಡ್ತಾ ಇರೋದು ಮುಕ್ಕಲ್ ಭಾಗ ಇದೆ. ಫಲ ನೆಕ್ಸ್ಟ್ ಇಯರ್ ಕೊಡೋ ಥರ ಒಂದು ಕಾಲ್ ಭಾಗ ಇದೆ. ಇದರಲ್ಲಿ ಸಪೋಟ ಇದೆ ಫಲ ಕೊಡ್ತಾಯಿರೋದು. ಹುಣಸೆ ಮರಗಳಿದೆ. 3 ಬೋರ್ವೆಲ್ ಪಕ್ಕ ನೀರು ಜಾಸ್ತಿ ಬರೋಂಥದ್ದೇ ಬೋರ್ವೆಲ್ ಇರೋದು. ಇಲ್ಲಿಂದ 3.25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ದೊಡ್ಡದು ಕೆರೆ ಇದೆ. ಸುಮಾರೊಂದು 80 ಎಕರೆ ಅಷ್ಟು ಇರ್ಬೋದು ಅದು. ಸೊ ಅದು ದೊಡ್ಡ ಕೆರೆ ಇದ್ರೆ ಅದು ಲಿಫ್ಟ್ ಇರಿಗೇಷನಿಂದ ತುಂಬಿಸೋದು ಕಬಿನಿ ರಿವರಿಂದ ತುಂಬಿಸೋದು. ಸೊ ಅದರಿಂದ ಗ್ರೌಂಡ್ ವಾಟರ್ ಅಂತರ್ಜಲ ಚೆನ್ನಾಗಿರ್ತದೆ. ಅದರಿಂದ 5 ಬೋರಲ್ಲಿದ್ದು ಬರೀ 3 ಸಾಕು ಅಂದ್ಬಿಟ್ಟು 2 ತೆಗ್ದು ಮಡಗಿದ್ದಾರೆ. ರೆಸ್ಟ್ ಇಟ್ಕೊಬಿಡ್ತದೆ ಓಡಲಿ ಓಡಲಿ ಅಂದರೆ ಮೋಟ್ರ್ ಅಂತ ತೆಗ್ದು ಮಡಗಿದ್ದಾರೆ. ಮಾವು ಇದೆ, ಸಪೋಟ ಇದೆ, ತೆಂಗಿದೆ, ತೇಗದ ಮರ ಇದೆ. ಮ್ಯಾಕ್ಸಿಮಮ್ ತೆಂಗಿನ ಮರನೇ ಇರೋದು. ಒಂದು 800 ರಿಂದ 900 ಇದೆ. ಮುಕ್ಕಾಲು ಭಾಗ ಫಲ ಕೊಡ್ತಾಯಿದೆ, ಒಂದು ಕಾಲು ಭಾಗ ಸ್ವಲ್ಪ ದಿನ ಆದಮೇಲೆ ಒಂದು ನೆಕ್ಸ್ಟ್ ಇಯರ್ ಅಂತ ಅಂದ್ಕೊಳ್ಳಿ. ಗ್ರೌಂಡ್ ವಾಟರ್ ಭಾಳ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ಇನ್ಕಮ್ ಜಾಸ್ತಿ ಮಾಡಬೇಕಂದ್ರೆ ಒಂದು 1.5 ಎಕರೆ ಅಷ್ಟು ಜಾಗ ಖಾಲಿ ಬಿದ್ದಿದೆ. ಅದೇ ಕಾಲ ರಾಗಿ